ಎಲ್ರಿಗೂ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೌಂಡ್ ಡಿಸ್ಟರ್ಬೆನ್ಸ್. ಸೊ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಕಾಪಿರೈಟ್ ಸ್ಟ್ರೈಕ್ ಇದ್ರ ಬಗ್ಗೆ ಮಾತಾಡೋದು, ಯಾಕಂದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಬರ್ತಾರೆ, ಮತ್ತು ಯೂಟ್ಯೂಬಲ್ಲಿ ಸ್ಟ್ರೀಮಲ್ಲಿರೋರಿಗೆಲ್ಲ ಬಂದಿರ್ತಾರೆ, ಒಬ್ಬರು ರಿಯಾಕ್ಷನ್ ಮಾಡಿ, ಅವ್ರದ್ದು ವಿಡಿಯೋ ನೋಡಿ, ಇವ್ರದ್ದು ನೋಡಿ ಬ್ರೋ, ಇವ್ರಿಗೆ ಇದು ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ ಬ್ರೋ, ಅವ್ರು ಯಾರೋ ವಿಡಿಯೋ ಹಾಕಿದ್ದಾರೆ, ಇವ್ರು ಯಾರು ವಿಡಿಯೋ ಹಾಕಿದ್ದಾರೆ, ಒಳ್ಳೆ ಫನ್ ಇದೆ, ಅವ್ರಿಗೆ ಸಪೋರ್ಟ್ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತೀರಾ. ಮತ್ತು ಡಾಕ್ಟರ್ ಬ್ರೋ ವಿಡಿಯೋಸ್ ನೋಡೋಕ್ಕೆ ಹೇಳ್ತೀರಾ. ಸೊ ಆ್ಯಕ್ಚುಲಿ ಐ ಆಮ್ ರಿಯಲಿ ರಿಯಲಿ ಎಲ್ಲರಿಗೂ ಸಾರಿ, ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಚಾನಲ್ ಮೇಲೆ 2 ಸಲ ಸ್ಟ್ರೈಕ್ ಬಂದಿದೆ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಲೈವ್ ಮಾಡೋಕ್ಕಾಗಲ್ಲ, 3 ತಿಂಗಳು ಲೈವ್ ಮಾಡೋಕ್ಕಾಗಲ್ಲ, ಒಂದು ಸ್ಟ್ರೈಕ್. ಸೊ ನಿಮ್ಗೆ ಗೊತ್ತು, ಫಸ್ಟ್ ಸ್ಟ್ರೈಕ್ ಒಂದು ಸಲ ಬಂತು, ಮತ್ತು ಸೇಮ್ ಅವರಿಂದನೇ ಇನ್ನೊಂದು ಸಲ ಕೂಡ ಸ್ಟ್ರೈಕ್ ಬಂತು. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ, ಹೇಗೆ ಅಂದರೆ ಪುಷ್ ಆಗ್ತಿರೋ ಚಾನಲ್ ಹಂಗೆ ಸ್ಟ್ರೈಕ್ ಆಗುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರೋದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅಲ್ಗರಿದಮ್ ಎಲ್ಲ ಲೋ ಆಗ್ಬಿಡುತ್ತೆ. ನಮಗಂತೂ ವಿಡಿಯೋಸ್ ಅಪ್ಲೋಡ್ ಮಾಡೋರ್ಗೆ ಏನಾಗಲ್ಲ, ನಾವು ಲೈವ್ ಮಾಡೋರಲ್ಲ, ಸೊ ಡೈಲಿ ಲೈವ್ ಮಾಡಬೇಕು ಅಂದರೆ ಲೈವ್ ಮಾಡೋಕ್ಕಾಗಲ್ಲ 3 ಮಂತ್ಸ್. ಸೊ ಅದರಿಂದ ಐ ಆಮ್ ರಿಯಲಿ ಸಾರಿ, ಕ್ಷಮಿಸ್ಬಿಡ್ರಿ, ಬೇರೆಯವ್ರ ವಿಡಿಯೋ ನೋಡಿರಿ, ಮತ್ತೊಂದು ಮಾಡಿರಿ, ಪ್ಲೀಸ್ ಹೇಳಬೇಡ್ರಿ, ಬೇಡ. ಹಂಗೂ ನೋಡೋಂಗಿದ್ರೆ ನನಗೆ ಆ್ಯಕ್ಚುಲಿ ಡಾಕ್ಟರ್ ಬ್ರೋದೇ ನಾನು ನೋಡ್ತಾ ಇದ್ದಿದ್ದು ಜಾಸ್ತಿ, ಯಾರ್ದು ನೋಡ್ತಾ ಇರಲಿಲ್ಲ, ಬೇರೆ ಯಾರ್ದು ನಾನು ನೋಡ್ತಿರಲಿಲ್ಲ. ಅದು ಬಿಟ್ಟರೆ ನಮ್ಮವ್ರದ್ದು ನಾನು ನೋಡಿದ್ದು ಕಿರಿಕ್ ಬ್ರೋ, ಇವ್ರದ್ದೆಲ್ಲ ನಡೆಯುತ್ತೆ. ಓಕೆ, ಅವರೆಲ್ಲ ಕಾಪಿರೈಟ್ ಸ್ಟ್ರೈಕ್ ಏನು ಕೊಡಲ್ಲ. ಓಕೆ, ಆಮೇಲೆ ಒಂದ್ಸಲ ಡಾಕ್ಟರ್ ಬ್ರೋ ಕಡೆ ನಾನು ಸ್ಟೋನ್ ಕಾಪಿರೈಟ್ ಸ್ಟ್ರೈಕ್ ಬಂತು, ಸೊ ಅವತ್ತಿಂದ ನನಗೆ ಭಾರಿ ಭಯ ಆಗೋಗ್ಬಿಡ್ತು. ಸೊ ಅವತ್ತಿಂದ ನಾನು ಡಾಕ್ಟರ್ ಬ್ರೋ ವಿಡಿಯೋ ನೋಡೋದು ಬಿಟ್ಬಿಟ್ಟೆ, ಭಯ ಬಂದ್ಬಿಟ್ಟು. ಬಟ್ ಒನ್ ಡೇ ರೀಸೆಂಟಾಗಿ ಯಾವತ್ತು ನೋಡಿದ್ದೆ, ಸೊ ಡಾಕ್ಟರ್ ಬ್ರೋ ಕೂಡ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರು, ನಾನು ನಿಮಗೆ ಬೇಕಾದ್ರೆ ಮೇಲ್ಗಡೆ ತೋರಿಸ್ತೀನಿ. ಅವರೇ ಖುದ್ದಾಗಿ ಕಳಿಸಿದ್ರು ಬ್ರೋ, 75% ನಿಮ್ದು ಯೂಸ್ ಮಾಡಿರಿ, ಇನ್ 25% ಮಾತ್ರ ನಮ್ದು ಯೂಸ್ ಮಾಡಿ, ಆಟೋಮೆಟಿಕ್ ಕಾಪಿರೈಟ್ ಸ್ಟ್ರೈಕ್ ಬರ್ತೀನಿ ಅಂತ ಕೂಡ ಹೇಳಿದ್ರು ಅವರೇ ವಾಯ್ಸ್ ರೆಕಾರ್ಡಲ್ಲಿ. ಸೊ ನಿಮ್ಗೆ ಇಲ್ಲಿ ಮೇಲ್ ಕೊಟ್ಟಿರ್ತೀನಿ, ಅವ್ರು ಏನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಅಂದರೆ, ಅವ್ರು ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ, ಬಟ್ ಅವರು ಅದನ್ನು ಕಳಿಸಿದ್ದಾರೆ ಎಷ್ಟು ಯೂಸ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಕಳಿಸಿದ್ದಾರೆ. ಸೊ ಅದರಿಂದ ಇದು ಬೇಡ, ನಾಳೆ ದಿನ ಚಾನಲ್ ಹೋದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು, ಎಷ್ಟು ಕಷ್ಟ ಪಡ್ತೀವಿ, ನಮ್ಮ ಎಫರ್ಟ್ ಏನಿದೆ, ದಿನ ಟೈಮ್ಗಳು ಕೊಟ್ಟು ಎಡಿಟು ಗಿಡಿಟು ಮತ್ತು 5 ಅವರ್ ಡೈಲಿ ಲೈವ್ ಸ್ಟ್ರೀಮು, ಇಟ್ಸ್ ನಾಟ್ ಈಸಿ. 1 ಸೆಕೆಂಡಲ್ಲಿ ಚಾನಲ್ನ ಕಾಕೊಳಕ್ಕೆ ನನಗೆ ಇಷ್ಟ ಆಗುತ್ತೆ, ಬಿಕಾಸ್ ತುಂಬ ಎಫರ್ಟ್ ಹಾಕ್ತೀನಿ, ಹಾರ್ಡ್ ವರ್ಕ್ ಮಾಡಿ, 100K ಡ್ರೀಮಲ್ಲಿ ಇದ್ದೀನಿ. ಸೊ ಎಲ್ಲರೂ ಶೇರ್ ಮಾಡಿ, 100K ಬೇಗ ಮಾಡಿಸಿ. ಇನ್ನೊಂದು ಸಲ ಸಾರಿ ಹೇಳ್ತೀನಿ, ಯಾಕಂದ್ರೆ ನನಗೆ ಯಾವಾಗಲೂ ಡಾಕ್ಟರ್ ಬ್ರೋ ವಿಡಿಯೋ ನೋಡಿದ್ರು, ಹೊಸ ವಿಡಿಯೋ ಹಾಕಿದ್ರು ನೋಡಿ ಬ್ರೋ, ಇಲ್ಲ ಅವ್ರು ಹಾಕಿ, ಇವ್ರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿರಿ. ಇವತ್ತು ಚಿಕ್ಕ ಯೂಟ್ಯೂಬರ್ ಇರ್ತಾರೆ, ನಾವು ಇವತ್ತು ಸಪೋರ್ಟ್ ಮಾಡ್ಬಿಡ್ತೀವಿ, ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹಾಕ್ಬಿಡ್ತೀವಿ. ಓಕೆ, ನಾಳೆ ದಿನ ಅವ್ರು ಎದ್ಬಿಟ್ಟು ನಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ, ಅರ್ಥ ಆಯ್ತಾ? ಸೊ ಈ ಎಕ್ಸ್ಪೀರಿಯೆನ್ಸ್ ಆಗಿರೋದು ಕೇಳ್ತಾ ಇದ್ದೀನಿ. ಓಕೆ, ಸೊ ಅದರಿಂದ ಐ ಆಮ್ ರಿಯಲಿ ಸಾರಿ, ಬೇಜಾರ್ ಮಾಡ್ಕೋಬೇಡಿ ಯಾರು, ಬೇರೆ ಯಾವ್ರ ವಿಡಿಯೋ ಇವ್ರ ವಿಡಿಯೋ ನೋಡಿ ಅಂತ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೀಲವರು ಮೆಸೇಜ್ ಮಾಡಿದ್ದೀರಾ, ಬ್ರೋ ನನ್ನ ಕಾಪಿರೈಟ್ ಸ್ಟ್ರೈಕ್ ಬಂದಿದ್ದೆ ಬ್ರೋ, ಅವರಿಂದ ಬಂದಿದೆ, ಇವರಿಂದ ತೆಗ್ಸಿ ಅಂತ. ಗೈಸ್ ಹೇಳೋದು ಅರ್ಥ ಮಾಡ್ಕೊಳ್ರಿ, ನಾನು ಇಲ್ಲಿ ಎಕ್ಸಾಂಪಲ್ ಏನು ಡಾಕ್ಟರ್ ಬ್ರೋ ಹೇಳಿರೋದು ಕೊಟ್ಟಿದ್ದೀರಾ, ಸೇಮ್ 75% ನಿಮ್ಮ ಕಂಟೆಂಟ್ ಯೂಸ್ ಮಾಡಿ, 25% ಬೇರೆಯವ್ರದ್ದು ಯೂಸ್ ಮಾಡಿ, ರಿಯಾಕ್ಷನ್ ಮಾಡೋಂಗಿದ್ದರೆ ಹೇಳ್ತಾರದು, ನಾನು ಮಾಡಲ್ಲ, ನೀವು ಮಾಡೋಂಗಿದ್ದರೆ ನಾನು ಹೇಳ್ತಿರೋದು. ಸೊ ಹಾಗೆ ಮಾಡಿರಿ, ಅವಾಗ ನಿಮ್ಮ ಚಾನಲ್ ಸೇಫ್ ಇರುತ್ತೆ. ಬಟ್ ಬೇರೆ ಲ್ಯಾಂಗ್ವೇಜ್ ಅವ್ರದ್ದು ಮಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಅವರು ನಮ್ಮವರೇ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ, ಇನ್ನು ಬೇರೆಯವರು ಏನೂ ಮಾಡೋಕ್ಕಾಗ, ಚಾನಲ್ ಹೋಗ್ಬಿಡ್ತದೆ. ಸೊ ಹುಷಾರು, ಯಾಕಂದರೆ 1000 ಸಬ್ಸ್ಕ್ರೈಬರು ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಆ 1000 ಸಬ್ಸ್ಕ್ರೈಬರ್ ಮಾಡೋದ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಅದರಿಂದ ನಿಮ್ಗೆ ಫಸ್ಟೇ ಹೇಳ್ತಿದ್ದೀನಿ, ಇವಾಗಲೇ ಹುಷಾರಾಗಿರಿ ನೀವು, ಮತ್ತೆ ಎಡ್ರ ಆಗಬೇಡ್ರಿ, ಮತ್ತೆ ಚಾನಲ್ ಹೋಯ್ತು ಅದೋಯ್ತು ಇದೋಯ್ತು ಅಂದ್ಬೇಡ್ರಿ, ಯಾಕಂದರೆ 3 ಸ್ಟ್ರೈಕ್ ಬಂದರೆ ಚಾನಲ್ ಹೋಗುತ್ತೆ. ಓಕೆ, ಬಟ್ 1 ಸ್ಟ್ರೈಕ್ ಬಂದರೆ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, ಅದು ನಮ್ಮ ಪ್ರಾಬ್ಲಮ್. ವಿಡಿಯೋ ಅಪ್ಲೋಡ್ ಮಾಡೋರು 3 ಮಂತ್ಸ್ ಬೇಕಾದ ಹೋಗ. ಸೊ ಅದರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳ್ಕೊಂತಾರೋದು ಸಾರಿ, ಆ್ಯಂಡ್ ಥ್ಯಾಂಕ್ ಯು. ಇದ್ರೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇವಾಗ ನಾನು ನಂದು ತುಂಬ ಜನ ವಿಡಿಯೋಸ್ ಯೂಸ್ ಮಾಡಿದ್ದಾರೆ. ಸೊ ನಾವು 1 ಸಲ ಹಿಂಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ರೆ ಅವ್ರ ಚಾನಲ್ಗೆ ಹೋಗ್ತೀವಿ, ಎಷ್ಟೋ ಕಾಪಿರೈಟ್ಗಳಿದ್ದಾವೆ ನಮ್ಮ ಹತ್ರ, ನಾನು ಕೊಟ್ಬಿಟ್ರೆ ಬೇರೆಯವ್ರ ಚಾನಲ್ಗಳೆಲ್ಲ ಇರೋಗ್ಬಿಡ್ತಾರೆ. ಇವಾಗ ನಮ್ಮ ವಿಡಿಯೋಸ್ ರಿಯಾಕ್ಷನ್ಗಳು ಮಾಡಿರ್ತಾರೆ, ನಮ್ಮ ಗೇಮ್ನ ಎತ್ಬಿಟ್ಟು ಅವ್ರು ಹಾಕಿರ್ತಾರೆ, ಹಂಗೆ ಕೊಟ್ಬಿಟ್ರೆ ಆಗಲ್ಲ. ಓಕೆ, ಏನಾದರೂ ನಮ್ಮ ಬಗ್ಗೆ ಅಬ್ಯೂಸ್ ಆಗೋ, ಮಿಸ್ಯೂಸ್ ಮಾಡಿದರೆ ಕಾಪಿರೈಟ್, ಒಂದು ವಾರ ಬರೋ ರಿಮೂವ್ ಮಾಡಿ, ಈ ಥರ ವಿಡಿಯೋ ಹಾಕಿದ್ದೀರಾ ತಪ್ಪಿದ್ದು ಅಂತ ಹೇಳೋಕೆ, ದೆನ್ ಅದಕ್ಕೂ ಕೇಳಿಲ್ಲ ಅಂದರೆ ನೆಕ್ಸ್ಟು ಅವ್ರಿಗೆ ವಾರ್ನ್ ಮಾಡಿ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಬಟ್ ಯಾರು ಇಲ್ಲಿವರೆಗೂ ಅಬ್ಯೂಸ್ ಆಗಿಲ್ಲ, ಯೂಸ್ ಮಾಡಿಲ್ಲ ನಮ್ಮ ವಿಡಿಯೋಸ್ನ, ನಾನು ಅಷ್ಟೇ. ಬೇರೆಯವ್ರಿಗೆ ಯಾರಿಗೂ ಅಬ್ಯೂಸ್ ಆಗೋ ಥರ ಯಾವುದೇ ಥರ ಬೇರೆ ಯೂಟ್ಯೂಬರ್ಸ್ ವಿಡಿಯೋ ತೆಗೆದುಬಿಟ್ಟು ಅಪ್ಲೋಡ್ ಕೂಡ ನಾನು ಮಾಡಿಲ್ಲ. ಓಕೆ, ನಾನು ಲಾಸ್ಟ್ ಟೈಮ್ ಕಾಪಿರೈಟ್ ಸ್ಟ್ರೈಕ್ ಬಂದಂದ್ರೆ ಅಷ್ಟೇ, ಫಸ್ಟ್ ಟೈಮು ಅವರು ಕೂಡ ಸಪೋರ್ಟಿವಾಗೆ ಮಾಡಿದ್ದು, ಬಟ್ ಅದೆಲ್ಲ ರಿಮೂವ್ ಮಾಡಿದೆ, ಅವರು ಕಾಪಿರೈಟ್ ಸ್ಟ್ರೈಕ್ ರಿಮೂವ್ ಮಾಡಿದ್ರು, ಇಟ್ಸ್ ಓಕೆ. ಬಟ್ ನಾನು ಒಂದು ವಾರ್ನ್ ಕೊಟ್ಟಿದ್ರು ಚೆನ್ನಾಗಿರೋದು, ಬಟ್ ಇಟ್ಸ್ ಆಪ್ ನಡೆಯುತ್ತೆ, ಏನು ಮಾಡೋಕ್ಕಲ್ಲ.
ಸೊ ಅದಕ್ಕೆ ಹೇಳ್ತಿರೋದು ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಯಾವ್ದಾದ್ರು ವಿಡಿಯೋ ನೋಡಿದ್ರೆ ಹೆವಿ ಡೇಂಜರ್ ಇತ್ತು, ಅವ್ರಂತೂ ರಿಮೂವ್ ಮಾಡೋದೇ ಇಲ್ಲ. ನಮ್ಮವ್ರ ಹತ್ರ ಆದ್ರೂ ರಿಕ್ವೆಸ್ಟ್ ಮಾಡ್ಕೋಬೋದು, ಸಾರಿ ಮಿಸ್ಟೇಕ್ ಆಯಿತು ನೆಕ್ಸ್ಟ್ ಟೈಮ್ ಮಾಡಲ್ಲ ಹಿಂಗೆ ಹಿಂಗೆ ಅಂತ, ಬಟ್ ಬೇರೆಯವ್ರು ಕೇಳಲ್ಲ ಅಂತಾಯ್ತಲ್ಲ. ಸೊ ಅರ್ಥ ಮಾಡ್ಕೊಂಡು ಚಾನಲ್ಗಳು ತುಂಬ ಇಂಪಾರ್ಟೆಂಟು, ಅದೆಷ್ಟೇ ಸಬ್ಸ್ ಇರಲಿ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಸಬ್ಬು ಎಷ್ಟು ಕಷ್ಟ ಅಂತ ನಮಗೆ ಮಾತ್ರನೇ ಗೊತ್ತು, ನೋಡೋ ಜನ ನಿಮಗೆ ಗೊತ್ತಿರಲ್ಲ ಓಕೆ ಎಷ್ಟು ಕಷ್ಟ ಇರುತ್ತೆ ಅಂತ. ಅದು ಎಷ್ಟು ಹರ್ಟ್ ಆಗುತ್ತೆ, ನಮ್ಮ ಎಫರ್ಟ್ಗಳೆಲ್ಲ ಸೈಗಾಗ್ಬಿಡ್ತದೆ, ಅದೇ ಹೇಳೋಕ್ಕಾಗಲ್ಲ ಹಾಗೆ. ಸೊ ಮತ್ತೆ ನಿಮ್ಮ ಕಡೆಯಿಂದ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಆಲ್ಫಾ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಸೊ ನನಗೆ ಏನು ಸಪೋರ್ಟ್ ಕೊಡ್ತಿದ್ದೀರಲ್ಲ ಅದೇ ಥರ ಸಪೋರ್ಟ್ ಕೊಡಬೇಕು. ಡಿಸ್ಕ್ರಿಪ್ಷನ್ ಅವ್ನ ಚಾನಲ್ ಲಿಂಕು ಹಾಕಿರ್ತೀನಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಫಾಲೋ ಮಾಡ್ಕೊಡ್ರಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಡ್ರಿ, ಒಂದು 20K ಬೇಗ ಮಾಡುವ, ಎಲ್ಲರೂ ಫಾಲೋ ಮಾಡಿರಿ. ಡಿ ಎಸ್ ಗೇಮಿಂಗ್ ಹೋಗಿ ಎಲ್ಲ ಅಪ್ಡೇಟ್ಸು ಫಸ್ಟ್ ಇನ್ಸ್ಟಾಗ್ರಾಮಲ್ಲೇ ಬರುತ್ತೆ. ಮತ್ತು ಅದ್ರ ಜೊತೆಗೆ ಸೂನ್ ಒಂದು ಬೇರೆ ಲೆವೆಲ್ ಕೊಲಾಬರೇಷನ್ ಮಾಡ್ತಾ ಇದ್ದೀನಿ. ಬೇರೆ ಲೆವೆಲ್ ಅಂದರೆ ಕೆನಡ ಗೇಮಿಂಗಲ್ಲಿ ಯಾರು ಐ ಥಿಂಕ್ ಕ್ಲೋತಿಂಗ್ಸ್ ಜೊತೆ ಕೊಲಾಬರೇಷನ್ ಮಾಡಿಲ್ಲ, ಬೆಸ್ಟ್ ಬ್ರ್ಯಾಂಡ್ ಜೊತೆ. ಸೊ ನಾನು ಮಾಡ್ತಾ ಇದ್ದೀನಿ, ಯಾವುದು ಏನು ಅಂತ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ಓಕೆ. ಸೊ ಇನ್ಸ್ಟಾಗ್ರಾಮಲ್ಲೇ ಬರೋದು ಮೈನು. ಸೊ ಬಿ ರೆಡಿ, ಅಲರ್ಟ್ ಆಗಿರಿ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೋಸ್ಕರ ಫಾಲೋ ಮಾಡ್ಕೊಂಡ್ರಿ, ಯಾಕಂದರೆ ಅದಕ್ಕೂ ಒಂದು ವಿಡಿಯೋ ಮಾಡೋಕ್ಕೆ ಹಾಕೋಕ್ಕಾಗಲ್ಲ ಓಕೆ. ಸೊ ಅದರಿಂದ ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ಇರುತ್ತೆ, ಬಿ ರೆಡಿ. ಯಾವ ಕೊಲಾಬ್ರೇಷನ್ ಏನು ಅಂತ ಹೇಳ್ತೀನಿ ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಆ್ಯಂಡ್ ಬಾ ಬಾಯ್. ಡೈಲಿ 7 ಗಂಟೆಗೆ ಲೈವ್ ಇರುತ್ತೆ, ಮಿಸ್ ಮಾಡಿದ್ರೆ ಬಂದು ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ. ನೆಕ್ಸ್ಟ್ ಟೈಮ್ ಮತ್ತೆ ಕೇಳಲ್ಲ ಅನ್ಕೋತೀನಿ, ಖುಷಿ. ಹಾಂ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಇನ್ಸ್ಟಾಗ್ರಾಮ್ ಅಂದಿದ್ದೆ ನೆನಪಾಯ್ತು. ಏನಂದರೆ ಎಸ್, ಡೈಲಿ ನಿಮಗೋಸ್ಕರ ನಾನು 2 ಅವರ್ ಟೈಮ್ ಕೊಡ್ತೀನಿ. ಏನಕ್ಕೆ? ಚಾಟ್ಸ್ಗೆ ರಿಪ್ಲೈ ಮಾಡೋಕ್ಕೆ. ಎಲ್ಲ ಒಂದೊಂದು ದಿನ ಆಗಲ್ಲ, ಬಟ್ ಆಲ್ಮೋಸ್ಟ್ ನಾನು ಎಲ್ಲ ಇನ್ಸ್ಟಾಗ್ರಾಮ್ ಚಾಟ್ಗೂ ರಿಪ್ಲೈ ಮಾಡ್ತೀನಿ. ಯಾಕೆ ಹೇಳಿ? ನೀವು ಏನೋ ಒಂದು ಕ್ವಶನ್ ಕೇಳ್ತಿರೋ, ಏನೋ ಒಂದು ಇರುತ್ತೆ ನಿಮಗೆ, ಏನೋ ಗೊತ್ತಿರಲ್ಲ, ಏನೋ ಒಂದು ಕೇಳ್ತೀರಾ, ಏನೋ ಒಂದು ಮೆಸೇಜ್ ಮಾಡಿರ್ತೀರಾ, ನಿಮಗೆ ಬೇಜಾರಾಗಬಾರ್ದು, ಒಂದು ರಿಪ್ಲೈ ಮಾಡುವ ಅಂದ್ಬಿಟ್ಟು ಟೈಮ್ ಕೊಡಿ. ಬಟ್ ನೀವುಗಳು ಆ ರೀಲ್ಸ್ಗಳು ಕಳಿಸ್ತೀರಾ, ಯೂಸ್ ಆಗೋದು ಕಳಿಸಲ್ಲ ಓಕೆ. ಏನೇನೋ ಕಳಿಸ್ತೀರಾ, ಏನೇನೋ ಹಾಕ್ತೀರಾ, ನಾನು ರಿಪ್ಲೈ ಮಾಡ್ತೀನಿ ಅಂದ್ಬಿಟ್ಟು ಬಾಯ್ ಬೇಡದೆ ಇರೋ ಕ್ವಶನ್ಸ್ಗೆ. ಅರ್ಥ ಮಾಡ್ಕೊಳ್ಳಿ, ನೀವು ನನಗೆ ಒಬ್ರಿಗೆ ಮೆಸೇಜ್ ಮಾಡ್ತಿರ್ತೀರ, ನನಗೆ 100-200 ಮೆಸೇಜ್ ಇರ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಮಿಷಿನ್ ಆಗಿರಲ್ಲ. ಏನು ಕೇಳಬೇಕು ಅದನ್ನೇ ಅನ್ನೆಸರಿ ಎಲ್ಲ ದಯವಿಟ್ಟು ಕ್ವಶನ್ ಮಾಡ್ಕೊಂಡಿರ್ಬೇಡಿ. ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಂತೀರ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ, ಅದಕ್ಕೆ ಮೇಲೆ ಇನ್ನೇನು ಮಾಡೋಕ್ಕೆ. ಆದರೂ ನಾನು ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ, ಬಟ್ ಹಂಗೆ ಕೊಟ್ಟು ಅದನ್ನು ಮಿಸ್ಯೂಸ್ ಮಾಡಬೇಡಿ. ನಿಮ್ಗೆ ಯಾವ ಕನ್ನಡ ಸ್ಟ್ರೀಮರ್ಸ್ ನಿಮಗೆ ರಿಪ್ಲೈ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನಾನಂತೂ ಡೆಫಿನೆಟ್ಲಿ ಎಲ್ಲರಿಗೂ ಈಚ್ ಆ್ಯಂಡ್ ಎವ್ರಿ ಒನ್ ರಿಪ್ಲೈ ಮಾಡಿ. 1 ಡೇ ಡಿಲೇ ಆಗೋದು, ಇಲ್ಲ 2 ಡೇಸ್ ಆಗೋದು, ಮ್ಯಾಕ್ಸಿಮಮ್ ಅಂದರೆ ನಾನು ಔಟ್ ಸೈಡ್ ಹೋದರೆ 2 ಡೇಸ್ ಆಗೋದು, ನಾನು ಇದ್ರೆ ಅಂದರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಅದನ್ನು ಮಿಸ್ಯೂಸ್ ಮಾಡಬೇಡ್ರಿ ಪ್ಲೀಸ್. ನಿಮ್ಮದು ರಿಕ್ವೆಸ್ಟ್ ಅರ್ಥ ಮಾಡ್ಕೊಬೇಕು, ನಿಮಗೇನಾದ್ರು ಇಂಪಾರ್ಟೆಂಟ್ ಇತ್ತು ಅದನ್ನು ಕೇಳಿದ್ರೆ ನೆಸಸರಿನೇ ಇರಲ್ಲ. ಯಾವುದೋ ಒಂದು ರೀಲ್ಸ್ ಕಳಿಸ್ಬಿಟ್ಟು ಹೆಂಗಾಯ್ತು ಬ್ರ, ಹೆಂಗಿದೆ ಇದು, ಯಾವ ಗುರು ಇದು? ನಾನು ಮತ್ತೆ ಅದು ಯಾವುದ್ಯಾವುದೋ ಫೇಕ್ ಅಕೌಂಟ್ಗಳು ಏನೋ ಗೊತ್ತಿಲ್ಲ ಹುಡುಗಿರ್ದು, ಏನೇನೋ ಕಳಿಸ್ತೀರಾ, ಕಳಿಸ್ಬಿಟ್ಟು ಚೆನ್ನಾಗಿಲ್ವಾ? ನಾನು ಡಿ ಎಸ್ ಗೇಮಿಂಗ್ ಹೋಯ್ತಿ ಓಕೆ, ಯೂಟ್ಯೂಬ್ ಸಂಬಂಧಪಟ್ಟಂಗೆ ಮತ್ತೊಂದು ಕೇಳ್ತಿರೋದು ತುಂಬ. ಆ ಫಿಸಿಕಲ್ ಎಲ್ಲ ಕಳಿಸ್ಬಿಟ್ಟು ನಾನು ಹೆಂಗಿದೆ ಅಂತ ಕೇಳಕ್ಕಿಟ್ಟಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಅವನ್ನೆಲ್ಲ ಅಂದರೆ ಹಂಗೆ ಏನೇನೋ ಅಂದ್ಕೊಂಡ್ರಿ ಅಂದರೆ ನನಗೆ ನಿಮ್ಮ ಹತ್ರ ನೀವು ಕಳಿಸೋದಕ್ಕೆ ಚಾಟಿಗೆ ರಿಪ್ಲೈ, ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಟೈಮ್ ಇರೋಲ್ಲ, ಟೈಮ್ ವೇಸ್ಟ್ ಆಗ್ತಾಯಿಲ್ಲ. ಸೊ ನಾನು ಏನಕ್ಕೆ ರಿಪ್ಲೈ ಮಾಡಿ, ಏನಾದರೂ ಕೇಳ್ತೀನಿ ಕ್ವಶನ್ಸ್, ಅವ್ರಿಗೆ ಏನಾದರೂ ಗೊತ್ತಿರಲ್ಲ ಮತ್ತೊಂದು ಕೇಳ್ತಾರೆ ಅಂತ ಹೊತ್ತು ಈ ಥರ ಮಾಡೋದಕ್ಕೆ ಅಲ್ಲ ಓಕೆ. ಸೊ ಥ್ಯಾಂಕ್ ಯು ಎಲ್ರಿಗೂ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.